ಸಾಮೂಹಿಕ ಬಹಿಷ್ಕಾರ ನಮ್ಗೆ ಹಾಕೊಂಡು ನಮಗೆ ಭಾಳ ನಮಗೆ ಜಾಡು ಕಾಳುಗಳನ್ನ ಕರೀತಾ ಇಲ್ಲ, ಟೆಂಪೋ ಟ್ಯಾಕ್ಟ್ಗಳನ್ನ ಉಳುಮೆ ಮಾಡೋಕೆ ಬರ್ತಾ ಇಲ್ಲ, ಮತ್ತು ಅಂಗಡಿಗಳಲ್ಲಿ ನಮಗೆ ಒಂದು ರೇಷನ್ ಮತ್ತು ಇನ್ನೊಂದು ಕೊಡಬೇಕಾದ್ರೂ ಹಿಂಗೆ ಒಂಥರ ಏನೋ ಒಂಥರ ಬೆಚ್ಚ ಬೆಚ್ಚ ಬೆಳೆ ಥರ ಕೊಡ್ತಾರೆ, ಇದ್ದರೆ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಇವೆಲ್ಲ ಆಗಿತ್ತೆ ನಮಗೆ ಇಷ್ಟೊಂದು. ಸೊ ಈ ಮಾರ್ಚ್ ತಿಂಗಳು 21, 22, 23 ದಿನ ನಮಗೆ ಗ್ರಾಮ ದೇವತೆ ಮಾರಮ್ಮ ಊರ್ಮಾರಮ್ಮ ಒಂದು ಹಬ್ಬ ಇತ್ತು. ಹಬ್ಬ ಇರಬೇಕಾದ್ರೆ ಒಂದು ಯಾರೋ ಕಿಡಿಗೇಡಿಗಳು ಗೌಡಿಗಳು ಸವರ್ಣ ಜನಗಳವರು ಅಲ್ಲಿ ನಾವು ಯಾವುದೇ ಕಾಲದಿಂದ ಆಗ್ತದೆ ಕಟ್ಟನ್ನು ಇವತ್ತು ತಗೊಂಡು ನಮ್ಮ ಕಾಲೋನಿಗೆ ಒಂದು ಕಣ್ಣಿಗೆ ಕಟೌಟ್ ಹಾಕ್ಬಿಟ್ರು. ಆ ರಾತ್ರಿ ರಾತ್ರಿ ಹಾಕ್ಬಿಟ್ಟಿದ್ರು. ಆವಾಗ ಅವ್ರನ್ನ ಗೌಡಿಗಳು ಬಂದು ನಾವು ಎಲ್ಲ ಸೇರಿ ಮಾತುಕತೆ ಆಡಿದ್ರೆ ಅದನ್ನ ತೆರವುಗೊಳಿಸಿ ಇದನ್ನೇ ಒಂದು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಅಪ್ಪನ ಇವತ್ತು ತೊಂದರೆ ಮಾಡಿಕೊಡಿ, ಪೀಡಿಗಳಿರ್ಬೇಕಾಗಿತ್ತು ಹೇಳಿ, ಪೀಡಿಗಳೇ ಈಗ ತೊಗೊಂಡಿರ್ಬೇಕಾಗಿತ್ತು, ಪೀಡಿಗಳಾದ್ಮೇಲಿಂದ ತಮ್ಮವ್ರಿಗೆ ಏನೋ ಸಹಕಾರ ಕೊಡಲಿಲ್ಲ, ನಾಳೆ ಇಟ್ಕೊಳ್ಳೋ ನೀವು ಏನಪ್ಪ ಜೊತೆನ ಅಂತ ಹೇಳಿದ್ರು. ಆದ್ರೆ ನಾಳೆ ಇಟ್ಕೊಳ್ಳೋದಕ್ಕೆ ತಮ್ಮಿರೋಗ್ಬಿಡಲಿ, ಆದ್ರೆ ನಾಳೆ ಇಟ್ಕೊಳ್ಳೋ ಅಂತ ಹೇಳಿದ್ರು ಹೇಳಿ. ಅದಕ್ಕೆ ನಾವೇನು ಮಾಡೋದು, ಇವತ್ತು ನಾಳೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ರಿ, ನಾಳೆ ಹಬ್ಬ ಆಗೋದ್ರೆ ನಾವೇನು ಮಾತುಕತೆ ಆಡೋದು, ನಮ್ಗೇನು ಇದಕ್ಕಾಯ್ತೀವಿ ನಿಮಗೆ ಅಂತ ಕೇಳಿದ್ರು. ಕೇಳ್ಬಿಡ್ರು ಇದಕ್ಕಿದ್ದಾಗ ನಾವು ಮಾತು ಮಾತಾಡೋಕೆ ಪ್ರತಿಯೊಂದು ಹತ್ತು ನಿಮಿಷ ಹೋದವರು ಗೌಡಗಳೆಲ್ಲ ವಾಪಸ್ ಹಿಂದಕ್ಕೆ ಬರಲಿಲ್ಲ. ಅವ್ರ ಪಾಡಿಗೆ ಅವರು ತಪ್ಪು ತೋರಿಸ್ಕೊಂಡು ಅವ್ರ ಸವರ್ಣೀಯ ಜನಗಳಿಗೆ ಇದು ಒಂಥರ ಅಘೋಷಿತವಾದಂಥ ಬಹಿಷ್ಕಾರ ಈಗ ಪ್ರಸ್ತುತ ಚಾಲನೆಯಲ್ಲಿದೆ. ಆ ಕಾರಣ ಕೂಡಲೇ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಏನು ದಲಿತರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿ ಕಿರುಕುಳ ನೀಡ್ತಾ ಇರತಕ್ಕಂಥ ಆ ಸವರ್ಣೀಯ ಸಮಾಜದ ಮುಖಂಡರುಗಳು ಮತ್ತು ಕೆಲ ಯುವಕರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಗ್ರಾಮದಲ್ಲಿ ಇಂಥ ಒಂದು ಪ್ರಕ್ಷುಬ್ಧ ಸ್ಥಿತಿಯನ್ನು ಮತ್ತು ಅಶಾಂತಿಯ ವಾತಾವರಣ ನಿವಾರಣೆಯನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ಇಲ್ಲದೇ ಇದ್ದರೆ ನಾವು ಜಿಲ್ಲಾಡಳಿತದ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಉಗ್ರವಾದಂಥ ಪ್ರತಿಭಟನೆಯನ್ನು ನಂಬಬೇಕಾಗುತ್ತೆ. ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಜಿಲ್ಲಾಡಳಿತಕ್ಕೆ ನಾವು ಒಂದು 10 ದಿನಗಳ ಕಾಲದ ಗಡುವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಕೂಡಲೇ ತಮಟೆ ಪಡಿತಕ್ಕಂಥದ್ದು ಮತ್ತು ಇನ್ನಿತರ ಪದ್ಧತಿಗಳನ್ನ ಆ ಗ್ರಾಮ ದೇವತೆ ಹಬ್ಬನಲ್ಲಿ ರೂಢಿ ಸಂಪ್ರದಾಯದಂತೆ ನಡೆಸ್ಕೊಂಡು ಬರ್ತಾ ಇತ್ತು. ಆ ಗ್ರಾಮದಲ್ಲಿ ಕೆಲ ಯುವಕರುಗಳು ಇತ್ತೀಚೆಗೆ ರಾಜಕೀಯ ನಾಯಕರುಗಳು ಮತ್ತು ಅವ್ರಿಗೆ ಪ್ರೀತಿಪಾತ್ರರ ಭಾವಚಿತ್ರಗಳನ್ನ ದಲಿತರ ಕಾಲೋನಿಯ ಎಂಟ್ರೆನ್ಸ್ನಲ್ಲಿ ಅಳವಡಿಸಿದ್ರು ಅಂತನ್ನೋ ಕಾರಣಕ್ಕಾಗಿ ನಮ್ಮ ದಲಿತ ಸಮುದಾಯದವರು ಇದುವರೆಗೂ ಈ ಥರದ ಒಂದು ಪದ್ಧತಿ ಯಾವಾಗಲೂ ಕೂಡ ನಮ್ಮೂರಿನಲ್ಲಿ ನಡೆದಿಲ್ಲ. ನೀವೇನು ಈ ಥರದ ರಾಜಕೀಯ ವ್ಯಕ್ತಿಗಳ ಭಾವಚಿತ್ರವನ್ನು ಇಲ್ಲಿ ಅಳವಡಿಸ್ಬೇಡಿ, ಇದು ನಮಗೆ ತೊಂದರೆ ಆಗುತ್ತೆ ಹಬ್ಬ ಆಚರಣೆ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಆ ಗ್ರಾಮದ ಸವರ್ಣೀಯ ಸಮುದಾಯದ ಮುಖಂಡರುಗಳ ಗಮನಕ್ಕೆ ತಂದು ಆ ಫ್ಲೆಕ್ಸನ್ನು ತೆಗೆಸಿದ್ರು ಅಂತನ್ನು ಒಂದೇ ಕಾರಣವನ್ನು ಇಟ್ಕೊಂಡು ಏನು ದಲಿತರು ಆ ಗ್ರಾಮ ದೇವತೆ ಹಬ್ಬದಲ್ಲಿ ಪಾರ್ಟಿಸಿಪೇಷನ್ ಇತ್ತು, ಅವರ ಭಾಗಿ ಇತ್ತು, ಆ ಮಾಡ್ತಕ್ಕಂಥದ್ದು ಟ್ರ್ಯಾಕ್ಟರ್ಗಳಲ್ಲಿ ಆಟೋಗಳಲ್ಲಿ ಏನಾದರೂ ಇವ್ರಿಗೆ ಸಹಕರಿಸ್ತಕ್ಕಂಥದ್ದು, ಇವರು ಬೆಳೆದಿರ್ತಕ್ಕಂಥ ಸಣ್ಣ ಪುಟ್ಟ ಸೊಪ್ಪು ತರಕಾರಿಗಳನ್ನ ಯಾರಾದರೂ ಮೈಸೂರಿಗೆ ಲಿಫ್ಟ್ ಮಾಡಿಕೊಡ್ತಕ್ಕಂಥದ್ದು ಈ ಥರದ್ದೇನಾದರೂ ಮಾಡಿದ್ದೇ ಆದರೆ ಇಂಥವ್ರುಗಳಿಗೆ ದಂಡ ಹಾಕ್ತಕ್ಕಂಥ ಒಂದು ಅನುಷ್ಠ ಪದ್ಧತಿಯನ್ನು ಇನ್ನೂ ಕೂಡ ಅವರು ಇವತ್ತು ಈ ಒಂದು ಸಂದರ್ಭದಲ್ಲಿ ನಡ್ಕೊಳ್ತಾ ಇದ್ದಾರೆ. ಕಡಿಮೆ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ಒಂದು ಸಮುದಾಯವನ್ನು ತಾಯಿ ತನ್ನ ಮಗಳನ್ನು ಮಕ್ಕಳನ್ನು ಹೇಗೆ ಸಾಕ್ತಾಳೋ ನೋಡ್ದ ಪಾಲನೆ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ತಾಳೋ ಆ ಒಂದು ಸಂಸ್ಕೃತಿಯಲ್ಲಿ ಬೆಳಿಬೇಕಾಗಿತ್ತಂಥ ಈ ಒಂದು ಸಮಾಜ ಇವತ್ತು ಅತ್ಯಂತ ನಿಕೃಷ್ಟವಾಗಿ ಆ ಒಂದು ಕಡಿಮೆ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ದಲಿತರಿಗೆ ಮಾನಸಿಕವಾಗಿ ಬಹಿಷ್ಕಾರ ಹಾಕೋದ್ರ ಮುಖಾಂತರ ಕಿರುಕುಳ ನೀಡುತ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಮಾನುಷವಾದದ್ದು ಮತ್ತು ಅನಾಗರಿಕವಾದಂಥ ನಡವಳಿಕೆ ಆಗಿದೆ. ಈ ವಿಚಾರವನ್ನು ನಾವು ಈಗಾಗಲೇ ಸಂಬಂಧಪಟ್ಟಂಥ ತಾಲೂಕು ತಹಸೀಲ್ದಾರ್ ಅವರು ಮತ್ತು